ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಜನತಾ ಪಾರ್ಟಿಗೆ, ನರೇಂದ್ರ ಮೋದಿ ಜಿಗೆ, ಬಸವರಾಜ ಬೊಮ್ಮಾಯಿ ಅವ್ರಿಗೆ, ಭಾರತ್ ಮಾತಾಕಿ. ಇವತ್ತು ಈ ತಿಮ್ಮಾಕನಹಳ್ಳಿ ಪಂಚಾಯತಿಯಲ್ಲಿ, ತಿಮ್ಮರಾವತನಹಳ್ಳಿ ಪಂಚಾಯತಿಯಲ್ಲಿ ಭಾಳಷ್ಟು ಜನ ಇನ್ನೂ ಸೇರ್ಪಡೆ ಆಗಬೇಕು ಅಂತಿದ್ರು. ಒಂದು 300 ಜನ ಸೇರ್ಪಡೆ ಆಗಬೇಕು ಅಂತ ನಮಗೆಲ್ಲ ಮಾಹಿತಿ ಬಂದಿತ್ತು. ಆದರೆ ನಮ್ಮ ಎಂ ಪಿ ಸಾಹೇಬ್ರು ಏನೋ ಸ್ವಲ್ಪ ಬ್ಯುಸಿ ಇದೆ ಅವ್ರಿಗೆ, ಅದಕ್ಕೋಸ್ಕರ ಅದಕ್ಕೋಸ್ಕರ ಆಗಿಲ್ಲ. ಅದಕ್ಕೋಸ್ಕರ ಒಂದು 50 ಜನ ಸೇರ್ಪಡೆ ಆಗಿದ್ದಾರೆ. ಇದನ್ನು ಸೇರ್ಪಡೆ ಆಗಿರೋದೋಸ್ಕರ ಅವರು ಇದು ಯಾರು ಬಲದ ಮೇಲೆ ಯಾರು ಸೇರ್ಪಡೆ ಆಗಿಲ್ಲ ಇಲ್ಲಿ. ಇಲ್ಲ, ನರೇಂದ್ರ ಮೋದಿಜಿ ಅವರ ಅಭಿವೃದ್ಧಿಗಳು ಮತ್ತು ನರೇಂದ್ರ ಮೋದಿಜಿ ಇದು ಮಾಡ್ತಾರೆ ಅಂತ ನೋಡಿಕೊಂಡು ಅವ್ರಿಗೂ ಇದೆಲ್ಲ ದೇವರ ಮನಸ್ಸು ಕೊಟ್ಟು ಅವ್ರಿಗೆ ಅವರು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಾಯಿದ್ದಾರೆ. ಮತ್ತು ಇನ್ನೂ ಹಳ್ಳಿ ಏನಂದರೆ ಸ್ವಲ್ಪ ಧೈರ್ಯ, ಇದು ಏನು ಗೊತ್ತಾ, ನಮ್ಗೆ ಯಾರು ಲೀಡ್ರ್ ಇಲ್ಲ, ನಮ್ಗೆ ಯಾರು ಮುಂದಕ್ಕೆ ಹೋಗಿ ಇದಿಲ್ಲ, ನಾವು ಹೆಂಗೆ ಹೋಗೋದು ಅಂತ ಅಂದ್ಕೋಬೋದು ಅಷ್ಟೇ. ದಯವಿಟ್ಟು ಹೇಳ್ತಾ ಇದ್ದೀನಿ ನೋಡು, ನಾನು ನಮ್ಮ ನಾನು ಮುಂಚೆ ಈ ಟವಲ್ ಹಾಕೋಬೇಕಾಗಿದ್ದು ಕೂಡ ನಮ್ಗೆ ಭಯ ಬೀಳ್ತಾ ಇದ್ದೀವಿ. ನಾವು ಈ ಟವಲ್ ಹಾಕೋಬೇಕು ಭಯ ಬೀಳ್ತಾ ಇದ್ದೀವಿ. ನಮ್ಮನ್ನ ಎಷ್ಟೋ ಏಟುಗಳು ತಿಂದು ಒಂದ್ಸಲ ನಮ್ಮೇ ನಮ್ಮ ತಾಲೂಕು ಆಫೀಸ್ ಸರ್ಕಲಲ್ಲೇ ಒಂದು ಯಾವುದೋ ಆಟೋದಲ್ಲಿ ಅವಸರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಪೊಲೀಸರು ಬಂದು ಈ ಸಿಕ್ಕಾಪಟ್ಟೆ ಹೊಡೆದ್ರು ನಮ್ಮನ್ನು. ಆದರೂ ನಾವು ಅವತ್ತು ನಾವು ಒಬ್ಬನೇ ನಮ್ಮ ಬಿ ಜೆ ಪಿಯಲ್ಲಿ ಇದ್ವಿ ಮಾಡ್ಕೊಂಡು ಒಬ್ಬೇ ನಾವು ನಮ್ಮ ಲೀಡ್ರಲ್ಲ ಲೀಡರ್ ಅನ್ಕೊಂಡು ನಾವು ಹೋಗ್ತೇವೆ, ನಮ್ಮಷ್ಟು ಅವಾಗೇ ಹೋಗ್ತೀವಿ. ನಾನೇ ಲೀಡ್ರು, ನಾನೇ ಇದು ಮಾಡ್ಕೊಂಡು ಹೋಗ್ತೀವಿ. ನಾವೇ 4 ಜನ ಕರ್ಕೊಂಡೋಗಿ ತಾಲೂಕು ಪಂಚಾಯತಲ್ಲಿ ಅದು ಕೆಲಸ ಮಾಡಿಕೊಟ್ರೆ ನಾವ್ಯಾಕೆ ಲೀಡ್ರ್ ಆಗಲ್ಲ? ಅದಕ್ಕೋಸ್ಕರ ಹೇಳೋದು, ದಯವಿಟ್ಟು ಎಲ್ರಿಗೂ ಧೈರ್ಯ ತುಂಬಿ, ಎಲ್ರಿಗೂ ಧೈರ್ಯ ತುಂಬಿ ಎಲ್ಲರನ್ನ ಪಾರ್ಟಿಗೆ ಸೇರ್ಪಡೆ ಮಾಡಿಕೊಂಡು ನಮ್ಮ ನಾವು ದೇಶ ನೋಡಬೇಕು. ನಮ್ಮನೆ ನಮ್ಮ ಇದು ಅಲ್ಲ ನೋಡೋದು ಮೊದಲು. ನಮ್ದು ಇವತ್ತು ನಮ್ಮ ನರೇಂದ್ರ ಮೋದಿ ಇಲ್ಲ ಅಂದರೆ ಇವತ್ತು ನಾವು ಯಾರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ಇರ್ತಾ ಇಲ್ಲ. ಈ ಈಶ್ವರ್ ಮುಟ್ಕೊಂಡು ಹೇಳ್ತಾ ಇದ್ದೀನಿ, ದೇವರ ಎದುರು ಹೇಳ್ತಾ ಇದ್ದೀನಿ, ಇವತ್ತು ನರೇಂದ್ರ ಮೋದಿ ಅವರು ಏನಾದರೂ ಈ ಸಾರಿ ಪ್ರಧಾನಮಂತ್ರಿ ಆಗಿಲ್ಲ ಅಂದಿದ್ರೆ ನಮ್ಮನ್ನು ಹಂಗೆ ತುಳ್ಬಿಡ್ತಾ ಇದ್ರು ಅಷ್ಟು. ಅದಕ್ಕೋಸ್ಕರ ದಯವಿಟ್ಟು ಎಲ್ರಿಗೂ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಇದ್ರಿಗೂ ಎಲ್ರಿಗೂ ಎಲ್ರಿಗೂ ಮುಟ್ಟಿಸಿ ಎಲ್ರಿಗೂ ಹೇಳಿ ಎಲ್ರಿಗೂ ಭಾರತೀಯ ಜನತಾ ಪಾರ್ಟಿ ಸೇರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಸ್ವಲ್ಪ ಮಾತಾಡ್ಕೊಳ್ತೇನೆ. ಬಲೋ ಭಾರತ್ ಮತಾಕೆ. ಏನಿವತ್ತು ತಿಮ್ಮರಾವತನಹಳ್ಳಿ ಪಂಚಾಯತಿನಲ್ಲಿ ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲಿ ಸುಮಾರು ಯುವಕರು, ನನಗೆ ಮೊನ್ನೆನೇ ಸುಧಾಕರ್ ಅವರು ಹೇಳಿದ್ರು, ಒಂದು 150-200 ಜನ ಸೇರಬೇಕು ಅಂತ ಒಂದು ಅವ್ರ ಅಪೇಕ್ಷೆ ಇತ್ತು. ಏನಂದರೆ ಇವತ್ತು ಎಂ ಪಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ 21ನೇ ತಾರೀಕು ಯೋಗ ಡೇ ಇರೋದ್ರಿಂದ ಅವ್ರ ಪಾಪ ಕೋಲಾರ ಇದರಲ್ಲಿ ಯಾವುದು ಬೆಟ್ಟದಲ್ಲಿ ಎಲ್ಲ ಒಂದು 20,000 ಜನ ಯೋಗ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡೋಕ್ಕೆ ಅವರು ಸ್ವಲ್ಪ ಅದರಲ್ಲಿ ಬ್ಯುಸಿ ಇದ್ದಾರೆ, ಅವ್ರು ಬರೋಕ್ಕಾಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರನ್ನೂ ಸಹ ನಾವು ತಿಮ್ಮರಾವತನಹಳ್ಳಿ ಪಂಚಾಯತಿಗೆ ಭೇಟಿ ಮಾಡಿಸಿ ಎಲ್ಲ ಯುವಕರನ್ನ ಇನ್ನೂ ಸೇರ್ಪಡೆ ಮಾಡಿಕೊಂಡು ಇನ್ನೂ ಪಕ್ಷನ ಗಟ್ಟಿ ಕೊಳಿಸೋ ಮೂಲಕ ನಾವು ಆಲ್ರೆಡಿ ಒಂದು ನಿಮ್ಮ ತಿಮ್ಮರಾವತನಹಳ್ಳಿ ಬೂತ್ ಒಂದು ಅವ್ರಿಗೆ ಇನ್ಚಾರ್ಜು ಕೊಟ್ಟಿದ್ದೀವಿ. ಅವರು ಈ ವಾರದಲ್ಲಿ ಯೋಗಾಡಿ ಆದಮೇಲೆ ಬರ್ಬೋದು ಇಲ್ಲಿಗೆ, ಬಹುಶಃ 22-23 ಆ ದಿನಗಳಲ್ಲಿ ಬಂದರೂ ಬರ್ಬೋದು, ಆ ವಾರದಲ್ಲಿ ಬರ್ತಾರೆ. ಆವಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸೇರ್ಪಡೆ ಮಾಡಿ ನೀವೆಲ್ಲ ಸೇರಿಕೊಂಡು ಏನು ಈ ತಿಮ್ಮರಾವತನಹಳ್ಳಿ ಪಂಚಾಯತಿನಲ್ಲಿ ಎಲ್ಲ ಬೂತ್ಗಳಲ್ಲಿ ಒಂದು ತಂಡ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನೀವೇನು ಯಾರಿಗೂ ಎದುರುಕೊಳ್ಳೋ, ರಾಜಕೀಯವಾಗಿ ಯಾರಿಗೂ ಎದುರುಕೊಳ್ಳೋ ಅವಶ್ಯಕ ನೆಸೆಸಿಟಿ ಏನಿಲ್ಲ. ನೀವು 2 ಗಂಟೆ ರಾತ್ರಿಗೆ ಫೋನ್ ಮಾಡಿದ್ರು ನಾವು ಬರ್ತೀರಿ, ಅದರಲ್ಲಿ ನೀವು ಯಾವುದು ಸಂಕೋಚ ಪಡಬೇಡಿ. ನೀವು ಯಾವುದೇ ಒಂದು ಇದಾಗಲಿ ನ್ಯಾಯಬದ್ಧವಾಗಿ ಏನಾದರೂ ಇಲ್ಲಿ ಹೋರಾಟಕ್ಕೆ ಕರೀರಿ, ನಾವು ಬರ್ತೀರಿ. ನೀವು ಯಾವುದೇ ಥರ ಯಾರಿಗೂ ಎದುರುಕೊಂಡು ಬೆದರ್ಕೊಂಡು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ಇದು ಪ್ರಜಾಪ್ರಭುತ್ವ ದೇಶ ಇದು. ನಾವು ಮುಂಚೆ ಏನು ಅಂದರೆ ಬಿ ಜೆ ಪಿ ಕಣ್ವ ಹಾಕ್ಕೊಳ್ಳೋಕ್ಕೆ
ಭಯ ಬೀಳ್ತಾ ಇದ್ರು. ಯಾಕಂದ್ರೆ ನಮ್ಮ ಪಂಚಾಯತಿನಲ್ಲೇ ಎಸ್ಪೆಷಲಿ ನಾವೆಲ್ಲ ಅನುಭವಿಸಿರೋದೆ ನಮ್ಮ ಪಂಚಾಯತಿನಲ್ಲಿ ಬಿಜೆಪಿನಲ್ಲಿ ಒಂದಿಬ್ಬರು ಇದ್ರು ಅಷ್ಟೇ. ಪಂಚಾಯತಿಗೆ ಎಲ್ಲ ಸೇರಿಸಿ ಇಬ್ಬರೇ ಇದ್ದಿದ್ದು. ನಾವೆಲ್ಲ ಸೇರ್ಕೊಂಡು ಇವಾಗ ದೊಡ್ಡ ಮಟ್ಟದಲ್ಲಿ ದೊಡ್ಡ ಗುಂಪೇ ಇದ್ದೀವಿ. ಅದೇ ರೀತಿ ನೀವೆಲ್ಲ ಸೇರ್ಕೊಂಡು ಒಬ್ರಿಗೊಬ್ರು ಹೇಳ್ಕೊಂಡು ನಾವು ಏನು ನರೇಂದ್ರ ಮೋದಿಯವರು 200 crore ವ್ಯಾಕ್ಸಿನೇಷನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಅದು ಯಾರು ನಮ್ಮಲ್ಲಿ ಸ್ವಲ್ಪ ಪ್ರಚಾರದ ಕೊರತೆ ಇದೆ. ಅದೇ ರೀತಿ ಕೊರೋನಾ ಬಂದಾಗಲಿಂದ ಪ್ರತಿಯೊಬ್ಬರಿಗೂ ಅಕ್ಕಿನೂ ಫ್ರೀಯಾಗಿ ಕೊಡ್ತಾರೆ. ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನಕ್ಕೂ ಅಕ್ಕಿನೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಏನು ಅದು ಏನು ತಮಾಷೆ ವಿಷಯ ಏನಲ್ಲ. ಇದೆಲ್ಲ ಸೇರಿಕೊಂಡು ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಮತ್ತು ಉಜ್ವಲ್ ಯೋಜನೆ ಇರ್ಬೋದು, ಇವೆಲ್ಲ ಸುಮಾರು ಸ್ಕೀಮ್ಗಳು ಸೆಂಟ್ರಲ್ ಗೌರ್ಮೆಂಟ್ದು ಲೆಕ್ಕ ಇಲ್ಲದೇ ಇರೋಷ್ಟು ಸ್ಕೀಮ್ಗಳಿದೆ. ಅವನ್ನೆಲ್ಲ ನಾವು ಕೊಡ್ತಾ ಇರೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ನರೇಂದ್ರ ಮೋದಿಯವ್ರ ಸರ್ಕಾರ ಅಂತ ಹೇಳ್ಬಿಟ್ಟು ನಾವೆಲ್ಲರಿಗೂ ಏನು ಮನ ಮುಟ್ಟುವಂತೆ ತಲುಪಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನೀವು ಇವತ್ತು ಏನು ಸೇರ್ಪಡೆ ಆಗಿದ್ದೀರಾ, ನಿಮಗೆಲ್ಲರಿಗೂ ರಾಜಕೀಯವಾಗಿ ಉತ್ತಮವಾಗಿ ಸುಗಮವಾಗಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆಲ್ಲ ಶುಭ ಹಾರೈಸ್ತಾ ಇದ್ದೀನಿ. ಬಲೋ ಭರತ್ ಮತಾಕಿ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಜಿಗೆ ಇವತ್ತೇ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ನಮ್ಮ ತಿಮ್ರಾವತ್ನಹಳ್ಳಿ ನಮ್ಮ ಸುಧಾಕರ್ ಸೊ ಅವರ ನೇತೃತ್ವದಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮದಲ್ಲಿ ಏನೀಗ ನಮ್ಮ ಯುವಕರೆಲ್ಲ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಜಿಯವರ ಯೋಜನೆಗಳು ಮತ್ತು ಅವರು ಮಾಡ್ತಾ ಇರೋಂಥ ಕೆಲಸಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಕೆಲಸಗಳು ಮತ್ತು ನಮ್ಮ ಕೋಲಾರ ಜನಪ್ರಿಯ ಸಂಸದರಾದಂಥ ಎಸ್ ಮುನಸಾಮಣ್ಣನವರು ಮಾಡ್ತಾ ಇರುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಮತ್ತು ಡೆವಲಪ್ಮೆಂಟ್ಸು ಅವೆಲ್ಲ ನೋಡಿ ಇವತ್ತೇನು ನಮ್ಮ ತಿಮ್ರಾವತ್ನಹಳ್ಳಿ ಹಾಗೂ ನಮ್ಮ ಸುತ್ತಮುತ್ತಲಿನ ಗ್ರಾಮದವರು ನಮ್ಮ ಭಾಜಪ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀರಾ. ಮೊದಲನೇದಾಗಿ ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಸೊ ಇದೇ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ನಮ್ಮ ಅಶೋಕ್ ಅವರಿದ್ದಾರೆ, ಮತ್ತು ನಮ್ಮ OBC ಕೋಲಾರ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ನಾಗರಾಜಣ್ಣವರಿದ್ದಾರೆ, ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಮಂಡಿಗಲ್ ಮಂಜು, ಮತ್ತು ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಪ್ರಕಾಶ್ ರೆಡ್ಡಿಯವರು, ಮತ್ತು ನಮ್ಮ ಇಬ್ಣಿ ರವಿಯವರು, ಮತ್ತು ನಮ್ಮ ಮೈಕ್ ಶಂಕರಣ್ಣವರಿದ್ದಾರೆ, ಮತ್ತು ಅನೇಕ ನಾಯಕರುಗಳೆಲ್ಲ ಬಂದಿರಿ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಕೋರ್ತಾ. ಸೊ ಇವತ್ತು ಏನು ಇವತ್ತು ಸೇರ್ಪಡೆ ಕಾರ್ಯಕ್ರಮ ನಮ್ಮ ತಿಮ್ರಾವತ್ನಹಳ್ಳಿಯಲ್ಲಿ ನಮ್ಮ ಸುಧಾಕರ್ ನೇತೃತ್ವದಲ್ಲಿ ಆಗಿದೆ. ಸೊ ಅದಕ್ಕೆ ನಾನೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ. ಸೊ ಇದು ನಾವೇನು ಸೇರ್ಪಡೆ ಆಗಿದ್ದೀವಿ, ನಮಗೆ ಹೆಚ್ಚಿನ ಜವಾಬ್ದಾರಿಗಳು ನಾವು, ಯಾಕಂದರೆ ಇವೆಲ್ಲ ಎಲ್ಲರ ಯುವಕರು ಇರೋದ್ರಿಂದ ನಮ್ಮ ಕೇಂದ್ರ ಮತ್ತು ರಾಜ್ಯದಲ್ಲಿ ನಡೀತಾ ಇರೋ ಪ್ರತಿಯೊಂದು ಯೋಜನೆಗಳನ್ನು ಪ್ರತಿಯೊಂದು ಮನೆಗಳಲ್ಲಿ ಮುಟ್ತಾ ಇದೆ. ಬಟ್ ಇನ್ನೂ ಹೆಚ್ಚು ಯಥೇಚ್ಛವಾಗಿ ಮುಟ್ಟಬೇಕು. ಪ್ರತಿಯೊಂದು ಮನೆಯಲ್ಲಿ ಕೂಡ ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿ ಇರ್ಬೋದು, ಮತ್ತು ಆರೋಗ್ಯವಾಗಿರ್ಬೋದು, ಪ್ರತಿಯೊಬ್ಬರನ್ನು ನಾವು ಬಲಪಡಿಸ್ಬೇಕು, ಪ್ರತಿಯೊಬ್ಬರಿಗೂ ನಾವು ಅಭಿವೃದ್ಧಿ ಆಗುವಂಥ ಕೆಲಸಗಳು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ ಇನ್ನು ಮುಂದೆ ನಾವೆಲ್ಲ ಕೂಡ ಪಕ್ಷ ಸಂಘಟನೆ ಮಾಡಿಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ಯೋಜನೆಗಳನ್ನು ಪ್ರತಿಯೊಂದು ಮನೆಗೂ ಮುಟ್ಟಿಸುತ್ತಾ ಪ್ರತಿಯೊಬ್ಬರು ಕೂಡ ನಾವು ಸಮಾಜ ಸೇವೆ ಮಾಡಿಕೊಂಡು ಎಲ್ಲರೂ ಕೂಡ ಜೊತೆಲಿ ಹೋಗೋಣ. ಇವತ್ತೇನು ನಾವು ಸೇರ್ಪಡಾಗಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ಮತ್ತೊಮ್ಮೆ ಇನ್ನೊಂದು ಅಭಿನಂದನೆಗಳು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಪಕ್ಷ ಏನು ನಮ್ಮ ಅಧ್ಯಕ್ಷರು ಏನು ನಮ್ಮ ಕಾರ್ಯಕ್ರಮಗಳನ್ನು ಕೊಡ್ತಾರೋ ಪಕ್ಷದ ಕಾರ್ಯಕ್ರಮಗಳು ಇರ್ಬೋದು ಅದನ್ನೆಲ್ಲ ನಾವೆಲ್ಲ ಅಧ್ಯಕ್ಷರ ಜೊತೆಯಲ್ಲಿ ಜೊತೆಗೂಡಿ ಅವ್ರು ಯಾವ ರೀತಿ ನಮಗೆ ಡೈರೆಕ್ಷನ್ಸ್ ಕೊಡ್ತಾರೋ ಸೊ ಆ ರೀತಿ ನಾವು ಪ್ರತಿಯೊಂದು ಮನೆ ಕೂಡ ಕೆಲಸ ಮಾಡುವಂಥ ಕೆಲಸಗಳನ್ನು ಮಾಡೋಣಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ತಾ ನಿಮ್ಮ ಎಲ್ಲರಿಗೂ ನಮ್ಮ ಈ ತಿಮ್ರಾವತ್ನಹಳ್ಳಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ವಂದಿಸುತ್ತಾ ಈ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.